ಮಾತಾಡಲಿ. ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ನಚ್ಚಿ ಯಾಕೆ ಬರಲ್ವಾ? ಅವನಿಗೆ ಹುಷಾರಾಗಕ್ಕೆ ಇಷ್ಟ ಇಲ್ಲ ಅನ್ಸತ್ತೆ ಕಣ, ಹೆದರ್ಕೊಂಡ್ಬಿಟ್ಟಿದ್ದಾನೆ. ನಚ್ಚಿ ವಿಷಯನ ನಮ್ಮ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಅವ್ರು ಸದ್ಯಕ್ಕೆ ಔಟ್ ಆಫ್ ಕಂಟ್ರಿ ಇದಾರಂತೆ, ಬಂದಿದ್ದ ತಕ್ಷಣ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಆಮೇಲೆ ನಚ್ಚಿನ ಕರ್ಕೊಂಡು ಹೋಗ್ತೀನಿ. ಹೂ ಕಣ ಕಾರ್ತಿಕ್, ಪದ್ಮ ಊರ್ಮಿ ಹತ್ರ ಹೇಳ್ತಾ ಇದ್ರು, ಈ ಹಿಂದೆನೆ ನಚ್ಚಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರಂತೆ. ಹೌದು ಕಾರ್ತಿಕ್ ಅವರೇ, ಅದಕ್ಕೆ ಇವ್ರಿಗೆ ಇವಾಗ ಹಾಸ್ಪಿಟಲ್ ಅಂದ್ರೆ ಬೇಡ ಆಗಿದೆ, ತುಂಬಾ ಭಯ ಪಡ್ತಾನೆ. ಅಲ್ಲ ಪದ್ಮ ಅವರೇ, ಹಾಗಂತ ಹೋಗ್ದಿರಕ್ಕಾಗತ್ತಾ? ಅಂದಂಗೆ ನೀವು ತೋರಿಸಿದ ಡಾಕ್ಟ್ರು ನಚ್ಚಿ ಬಗ್ಗೆ ಏನಂತ ಹೇಳಿದ್ರು? ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಆದರೆ ತುಂಬ ದುಡ್ಡಾಗುತ್ತೆ, ಅದನ್ನು ಹೊಂದಿಸ್ಬೇಕಲ್ವಾ, ಅದಕ್ಕೆ ಬೇರೆ ಯಾವುದಾದ್ರೂ ಡಾಕ್ಟರ್ ನೋಡೋಣ ಅಂತ ಅನ್ಕೊಂಡಿದ್ದೀನಿ. ಪದ್ಮ ಅವರೇ, ದುಡ್ಡಿನ ಬಗ್ಗೆ ನೀವು ಯೋಚಿಸ್ಬೇಡಿ, ನಚ್ಚಿ ಹುಷಾರಾದ್ರೆ ಸಾಕು. ನಾನೇ ನಮ್ಮ ಡಾಕ್ಟರ್ ಹತ್ರ ನಚ್ಚಿನ ಕರ್ಕೊಂಡು ಹೋಗ್ತೀನಿ, ಅವನ್ ಮಾತಾಡೋವಾಗ ಮಾಡ್ತೀನಿ, ನಿಮ್ಗೇನ್ ತೊಂದರೆ ಇಲ್ಲ ತಾನೆ? ಅಣ್ಣ, ನಚ್ಚಿ ಮಾತಾಡ್ತಾನಲ್ವೇನೋ, ಅವನ್ ನನ್ನ ಅಕ್ಕ ಅಂತ ಕರೀತಾನ? ಹ್ಞೂ, ಅಕ್ಕನ ಜೊತೆ ಕೋತಿ ಅಂತಾನು ಕರೀತಾನೆ. ಬಬ್ಬಬ್ಬಬ್ಬಾ, ಅದ್ ಏನ್ ಮನೇನೋ ಏನೋ, ಮನೆ ಮಗಳಿಗೆ ಬರೆ ಹಾಕದಂತೆ, ಕಂಡೋರ್ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಟ್ರೀಟ್ಮೆಂಟ್ ಕೊಡ್ಸೋದಂತೆ. ಕೀರ್ತನ, ಹಾಗೆಲ್ಲ ಮಾತಾಡ್ಬೇಡ, ಅವ್ರೇನ್ ನಮ್ಮ ಹತ್ರ ಬಂದು ಕೇಳಲಿಲ್ಲ, ನಾವೇ ಮುಂದೆ ನಿಂತು ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು, ಹಾಗೆಲ್ಲ ಅವಮಾನ ಮಾಡಬೇಡ. ಅಕ್ಕ, ವರ್ಷದಲ್ಲಿ ಲಕ್ಷಾಂತರ ರೂಪಾಯಿ ಚಾರಿಟಿ ಮಾಡ್ತೀವಿ, ನಮ್ಮ ಕಣ್ಮುಂದಿರೋ ಮಗುಗೆ ಖರ್ಚು ಮಾಡಿದ್ರೆ ಏನ್ ತೊಂದರೆ ಅಕ್ಕ? ಯಾಕೆ ಯಾರ್ಯಾರಿಗೂ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡಬೇಕು ಅಂತ ಅಷ್ಟೆ. ನಾನೇ ಒಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಡ್ರಾ ಮಾಡಿದ್ರೆ ಅಪ್ಪ ಹೇಗಾಡ್ತಾರೆ ಅಂತ ನಿನಗೆ ಗೊತ್ತು ತಾನೆ? ಅಂಥದ್ರಲ್ಲಿ ಇವ್ರುಗಳಿಗೆಲ್ಲ ದುಡ್ಡು ಖರ್ಚು ಮಾಡೋದಂದ್ರೆ. ಕೀರ್ತನ, ಅದು ಮಗು, ಕಂಡೋರ್ ಮಕ್ಕಳಿಗೆ ನಾವು ಯಾಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ನಚ್ಚಿನ ಯಾರು ಎಲ್ಲಿಗೂ ಕರ್ಕೊಂಡು ಹೋಗೋದು ಬೇಕಾಗಿಲ್ಲ. ಅಲ್ಲ ಚಿಕ್ಕಪ್ಪ, ನಾನು ನಚ್ಚಿಗೇನೋ ಹೇಳಿದ್ರೆ ನಿಮಗ್ ಯಾಕೆ ಇಷ್ಟೊಂದು ಕೋಪ ಬಂತು? ಕೋಪ ಮಾಡ್ಕೊಂಡ ಇಲ್ವಲ್ಲ, ಬೇಡ ಅಂತ ಹೇಳ್ದೆ ಅಷ್ಟೆ. ಬೇಡವಾ? ಏನ್ ಲಕ್ಷ್ಮಣ, ನಚ್ಚಿಗೆ ಟ್ರೀಟ್ಮೆಂಟ್ ಕೊಡ್ಸೋದು ಬೇಡವಾ? ಹಾಗಲ್ಲ, ಅದಕ್ಕೆ ಇತ್ತೀಚೆಗೆ ಕಾರ್ತಿಕ್ ಆಫೀಸಲ್ಲಿ ತುಂಬ ಬ್ಯುಸಿ ಆಗಿದ್ದಾನೆ, ಅವನು ಯಾಕೆ ನಾನೇ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಒಳ್ಳೇದು ಅನ್ನೋ ಅರ್ಥದಲ್ಲಿ ಹಾಗೆ ಹೇಳಿದೆ. ಇಲ್ಲ ಚಿಕ್ಕಪ್ಪ, ನೀವು ಹೇಳಿದ್ದು ಇಷ್ಟೊಂದು ಸಿಂಪಲ್ ಆಗೇನಿರಲಿಲ್ಲ, ನೀವು ಬೇರೆ ಏನನ್ನೋ ಹೇಳೋದಕ್ಕೆ ಬಂದ್ರಿ. ಕೀರ್ತನ, ಎಲ್ಲ ಮಾತಲ್ಲೂ ಇನ್ಯಾವುದೋ ಅರ್ಥನ ಹುಡುಕ್ಬೇಡ. ನೋಡು ಕೀರ್ತನ, ನೀನ್ ಮಾತು ಮಾತುಗೂ ಕಾರ್ತಿಕ್ ಹತ್ರ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಆ ಮಾತನ್ನ ಬದಲಾಯಿಸೋದಕ್ಕೆ ನಾನು ಈ ರೀತಿ ಹೇಳಿದೆ ಅಷ್ಟೇ. ಸರಿ ಚಿಕ್ಕಪ್ಪ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಆಯ್ತಲ್ಲ, ಅಲ್ಲಿಗೆ ಲಕ್ಷ್ಮಣನೇ ನಚ್ಚಿನ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರ್ತಾನೆ, ಖುಷಿ ಆಯ್ತಲ್ಲ.
ಥ್ಯಾಂಕ್ಸ್ ಅಮ್ಮ. ಚಿಕ್ಕಪ್ಪ ಯಾಕೋ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಕಂಡೋರ್ ಮಗು ಅಂದ ತಕ್ಷಣ ಅದೇನೋ ಟ್ರಿಗರ್ ಆಗುತ್ತೆ ಇವರಿಗೆ. ದಿಸ್ ಇಸ್ ನಾಟ್ ಹಿಸ್ ಎವ್ರಿ ಡೇ ಬಿಹೇವಿಯರ್. ನೋಡಮ್ಮ, ಈಗ ಮೊದಲು ಬಾಣ್ಲಿಗೆ ತುಪ್ಪ ಹಾಕ್ಕೊಂಡು ಈಗ ರವೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ರವೆನ ಹುರ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡತ್ತೆ ರವೆ. ಸರಿನಾ ಅಮ್ಮ? ಹ್ಮ್. ಸೊಸೆಗೇನೋ ಹೇಳ್ಕೊಡ್ತಾ ಇದ್ದೀರಾ? ಹ್ಮ್. ಕೇಸರಿಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡು ಅವಳೆಷ್ಟು ಶ್ರದ್ಧೆಯಿಂದ ಕಲಿತಾ ಇದ್ದಾಳೆ. ಕೇಸರಿಬಾತ್ ಮಾಡ್ತಾ ಇದ್ದೀರಾ? ನನ್ನ ಯಜಮಾನರಿಗೆ ಕೇಸರಿಬಾತ್ ಅಂದ್ರೆ ತುಂಬಾ ಇಷ್ಟ. ಅಯ್ಯೋ ದೇವ್ರೆ, ಇವರು ಚಿಕ್ಕತ್ತೆ ತರಾನೇ ಆಡ್ತಿದಾರಲ್ಲಪ್ಪ. ಗಂಡನ ವಿಷಯ ಬಂದ್ರೆ ಸಾಕು, ಸಮಯ ಸಂದರ್ಭ ನೋಡಲ್ಲ. ಪದ್ಮಾ, ನಮ್ಮನೇಲಿ ಲಕ್ಷ್ಮಣನಿಗೂ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ನೀನ್ ಮೊದಲನೇ ಸಲ ನೋಡು ನಮ್ಮನೇಲಿ ನಿನ್ ಗಂಡನ ಬಗ್ಗೆ ಮಾತಾಡಿದ್ದು. ಕೇಸರಿಬಾತ್ ವಿಷಯ ಬಂತಲ್ಲ, ಅದಕ್ಕೆ ಅವ್ರ ವಿಷಯ ಬಂದ್ಬಿಡ್ತು. ಒಳ್ಳೇದಾಯ್ತು ಬಿಡು, ಇದರಿಂದ ಗೊತ್ತಾಗತ್ತೆ ನಿನ್ಗೆ ನಿನ್ ಗಂಡನ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅಂತ. ಹೌದು, ನಿನ್ ಗಂಡ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಯಾಕಮ್ಮ ಕಣ್ಣಲ್ಲಿ ನೀರು, ಏನಾಯ್ತು? ಈ ಹುಡುಗಿ ಇದು ಸ್ವಲ್ಪ ಹುರಿ ಈ ಕಡೆ ಬಾ ತಗೋ. ಪದ್ಮಾ, ಯಾಕಮ್ಮ ಆಳ್ತಿದ್ಯಾ? ನಾನೇನಾದರೂ ಕೇಳಬಾರ್ದು ಪ್ರಶ್ನೆ ಕೇಳದ್ನ? ಕ್ಷಮಿಸಮ್ಮ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡಿಮ್ಮ. ಅಲ್ಲ, ಅವ್ರು ನಿನ್ನ ಜೊತೆ ಇದ್ದಾರೋ ಅಥವಾ ನಿನ್ನ ಬಿಟ್ಟು ಹೋಗಿದ್ದಾರೋ ಅಥವಾ ಅವರು ಬದುಕೇ ಇಲ್ವೋ? ಅಯ್ಯೋ, ಅವರಿದ್ದಾರಮ್ಮ. ಆದ್ರೆ ನಿನ್ ಜೊತೆಯಲ್ಲಿಲ್ಲ. ಅಲ್ಲ ಪದ್ಮಾ, ನಿನ್ನಂತಹ ಹುಡುಗಿನ ಬಿಟ್ಟು ಹೋಗೋದಕ್ಕೆ ಆ ಮನುಷ್ಯನ್ಗೆ ಮನಸ್ಸಾದ್ರೂ ಹೇಗ್ ಬಂತು? ಅವ್ರು ಒಳ್ಳೆಯವ್ರೇ ಅಮ್ಮ. ನಿಮ್ಮಂಥ ಹೆಣ್ಮಕ್ಳೇ ಹಾಗೆ, ಅವ್ರು ನಮ್ಗೇನಾದ್ರೂ ಮಾಡಿರ್ಲಿ, ಕೊನೆಗೆ ನಮ್ಮನ್ನು ಬಿಟ್ಟು ಹೋದ್ರು ನೀವು ಮಾತ್ರ ಅವ್ರನ್ನ ವಹಿಸ್ಕೊಂಡೇ ಬರ್ತೀರಾ. ಅವ್ರ ವಿಷಯ ಬಿಡಿಮ್ಮ, ಅವ್ರು ಸಂತೋಷವಾಗಿದ್ದಾರೆ ಅಷ್ಟು ಸಾಕು. ಅಯ್ಯೋ, ಅವನ್ ಸಂತೋಷವಾಗಿದ್ರೆ ಏನಂತೆ, ಹೆಂಡ್ತಿನೇ ಜೊತೆಲಿ ಇಲ್ವಲ್ಲ. ಅಲ್ಲ, ನಿನ್ನನ್ ಬಿಟ್ಟು ಬೇರೆ ಅವಳನ್ನಾದ್ರೂ ಕಟ್ಕೊಂಡಿದ್ದಾನಾ? ಹಾಗೇನಾದ್ರೂ ಇದ್ರೆ ಹೇಳು, ಮಹಿಳಾ ಸಂಘದವ್ರ ಜೊತೆ ಹೋಗಿ ಅವನನ್ನ ವಾಪಸ್ ಕರ್ಕೊಂಡ್ಬರ್ತೀನಿ, ನಾನ್ ಸುಮ್ನೆ ಬಿಡಲ್ಲ. ಇಲ್ಲ ಬೇಡಮ್ಮ, ಹಾಗಲ್ಲ ಏನಿಲ್ಲ. ಯಾರಿಂದನೋ ಪದ್ಮಾ ಅವ್ರಿಗೆ ಅನ್ಯಾಯ ಆಗಿದೆ ಅಂದಿದ್ದಕ್ಕೆ ಹೀಗೆ ಆಡ್ತಾ ಇದ್ದೀರಾ? ಒಂದು ವೇಳೆ ಅದಕ್ಕೆ ಕಾರಣ ನಿಮ್ಮ ಮೈದ್ನಾನೇ ಅಂತ ಗೊತ್ತಾದ್ರೆ? ಇಂಥ ಗಂಡಸರನ್ನ ಸುಮ್ಮನೆ ಬಿಡಬಾರ್ದು ಪದ್ಮಾ. ನಮ್ಮ ಕ್ಷಮೆನ ನಮ್ಮ ತಾಳ್ಮೆನ ಬಲಹೀನತೆ ಅನ್ಕೊಂಡ್ಬಿಡ್ತಾರೆ ಇವರು.
ಇಷ್ಟೊಂದೆಲ್ಲ ಆಗಿತ್ತು. ಇಡಿಯಟ್, ನೋಡೋದಕ್ಕೆ ಇಷ್ಟೇ ಇಷ್ಟಿದ್ದಾನೆ, ಆದರೆ ಮಾಡೋದೆಲ್ಲ ಬೇಡದಿರೋ ಕೆಲಸನೇ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಬೇರೆಯವ್ರ ಮನೆಗೆ ಬೆಂಕಿ ಇಡೋ ಬುದ್ಧಿ. ಏಯ್, ಯಾಕೆ ಈ ಕಡೆ ಬರ್ತಾ ಇದೀಯಾ? ಆ ಕಡೆ ಹೋಗಿ ಆಡ್ಕೊ ಅಂದಿಲ್ವಾ? ಏಯ್, ನಿನಗೆ ಹೇಳ್ತಾ ಇರೋದು ಹೋಗೋ. ಇವಾಗ ಹೋಗು ಅಂದೆ. ಏಯ್, ಒಂದು ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿನಗೆ? ಈಗ ನೋಡು, ನಿನ್ನಿಂದಾಗಿ ಲ್ಯಾಪ್ಟಾಪ್ ಹೊಡೆದೋಗಿದೆ. ಹಿಡ್ದಿರೋ ಕೆಲಸನೇ ಮಾಡೋದು. ಇಡಿಯಟ್ ಕಣೋ, ದೊಡ್ಡ ಮಾನ್ಸ್ಟರ್ ನೀನು. ನಾ ಮಾಡ್ತೀನಿ, ಇನ್ನೊಂದು ಸಲ ನನಗೆ ಕಾಟ ಕೊಟ್ರೆ ನೀನು ಎಷ್ಟು ಹೇಳ್ಬೇಕು ನಿನಗೆ? ಕೀರ್ತನ, ಇವನ್ ಮೇಲೆ ಯಾಕೆ ಕೋಪ ತೋರಿಸ್ತಾ ಇದೀಯಾ? ಓ, ಅತ್ತೆಗೆ ನಿನ್ ನಿಜ ರೂಪ ಹೇಳ್ದ ಅಂತಾನ ಇವನಿಗೆ ಹಿಂಸೆ ಕೊಡ್ತಾ ಇರೋದು? ಲ್ಯಾಪ್ಟಾಪ್ ಹೊಡೆದಾಕಿರೋದು ಕಣ್ಣು ಕಾಣಿಸ್ತಿಲ್ವಾ ನಿನಗೆ? ಕಣ್ಣು ಕುರುಡ? ಮಕ್ಳು ಆಟ ಆಡೋ ಕಡೆ ನೀನ್ ಯಾಕೆ ಕೂತ್ಕೋಬೇಕು? ಅಲ್ಲ, ಮಕ್ಳೇನ್ ಬೇಕು ಬೇಕು ಅಂತ ಮಾಡ್ತಾರ? ಇವನಿನ್ನ ಮಗು ಮಗು ನೀವೆಲ್ಲ ಇವನನ್ನ ಮಗು ಮಗು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇರೋದಕ್ಕೇನೆ ಇವನ್ ಈ ತರ ಹೆಚ್ಕೊಂಡಿರೋದು? ಬರೀ ಬೇಡದಿರೋ ಕೆಲಸನೇ ಮಾಡ್ತಾ ಇರ್ತಾನೆ ಯಾವಾಗ್ಲೂ, ಇಡಿಯಟ್. ಆದ್ರೆ ನಿನ್ನಷ್ಟು ಬೇಡದೆ ಇರೋ ಕೆಲಸ ಮಾಡೋದಕ್ಕೆ ಇವನಿಗೆ ಬರಲ್ಲ ಬಿಡು. ಅಷ್ಟೆಲ್ಲ ಎಕ್ಸ್ಪೀರಿಯನ್ಸು ತಲೆ ಇವನಿಗಿಲ್ಲ. ಬೇಡ ಸತ್ಯ, ಕೆಣಕ್ ಬೇಡ ನನ್ನನ್ನ. ಇಲ್ಲ ಅಂತಂದಿದ್ರೆ ನಾನ್ ಪರೀಕ್ಷೆ ಬರೀತೀನಿ ಅಂತ ನನ್ ಕೈಗೆ ಅವಸ್ಥೆ ತಂದಿಡ್ತಿದ್ದ. ಭಯ ನಿನಗೆ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದೀಯ. ಸತ್ಯ, ಅಮ್ಮ ನಿನ್ ಪರವಾಗಿದ್ದಾರೆ ಅಂತ ಇಷ್ಟೊಂದೆಲ್ಲ ಮಾತಾಡ್ತಿದ್ಯ ನೀನು? ದೋಸೆ ಮಗ್ಚಾಕದು ಎಷ್ಟು ಕೆಲ್ಸ ಹೇಳು. ಇವತ್ತಿದ್ದ ಹಾಗೇನೆ ನಾಳೆನೂ ಇರತ್ತೆ ಅಂತ ಅನ್ಕೋಬೇಡ ಸತ್ಯ. ಟ್ರೈ ಮಾಡು ಕೀರ್ತನ, ನೀನ್ ಹೇಳ್ದಂಗೆ ದೋಸೆ ಆಗಿದ್ರೆ ಮಗ್ಚ ಹಾಕ್ಬೋದಿತ್ತೋ ಏನೋ, ಆದ್ರೆ ಇದು ಅತ್ತೆ ಸೊಸೆ ಕಾಂಬಿನೇಷನ್, ಮುದ್ದೆ ಬಸ್ಸ. ಬೇರೆ ಮಾಡೋದಕ್ಕೆ ಬ್ರಹ್ಮ ಬಂದ್ರೂ ಸಾಧ್ಯ ಇಲ್ಲ. ಕಾಲ ಯಾವಾಗ್ಲೂ ಹೀಗೆ ಇರೋದಿಲ್ಲ ಸತ್ಯ, ನನ್ನ ಟೈಮ್ ಕೂಡ ಬರುತ್ತೆ. ಅಂಡ್ ದಿಸ್ ಟೂ ಶಾಲ್ ಪಾಸ್. ಹೌದು ಕೀರ್ತನ, ಕಾಲ ಬದಲಾಗುತ್ತೆ, ಆದರೆ ಬದಲಾಗದೇ ಇರೋದು ನೀನ್ ಮಾತ್ರ. ಸಾಧ್ಯ ಆದರೆ ಬದಲಾಗು, ಇಲ್ಲ ಅಂದರೆ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡ. ಆ ಇನ್ಮೇಲೆ ಕೀರ್ತನ ಇರೋ ಕಡೆ ನೀನು ಆಟ ಆಡಬೇಡ, ಆಯ್ತಾ? ಲ್ಯಾಪ್ಟಾಪ್ ಎಲ್ಲ ಬೀಳಿಸ್ಬಾರ್ದು ನಚ್ಚಿ, ಅದು ತಪ್ಪು. ಅಮ್ಮ, ಅಮ್ಮ, ಚಿಕ್ಕಮ್ಮ, ಎಲ್ಲರೂ ಎಲ್ಲಿದ್ದೀರಾ? ನಚ್ಚಿ, ಏನಾಯ್ತು?
ನಚ್ಚಿ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನಚ್ಚಿ ಯಾಕೆ ಹೆದರ್ಕೊಂಡಿದ್ದಾನೆ? ನೀನೇನಾದ್ರೂ ಮಾಡಿದೀಯ ಅವನಿಗೆ? ಕೀರ್ತನ, ಅವನಿನ್ನ ಚಿಕ್ಕ ಮಗು, ಅವನೇನ್ ಮಾಡೋದಕ್ಕಾಗತ್ತೆ ಹೇಳು. ಏನ್ ಮಾಡಿದನಾ? ಇರು. ನೋಡಿ ಇಲ್ಲಿ, ಈ ಲ್ಯಾಪ್ಟಾಪ್ ಅನ್ನ ಹೇಗೆ ಹೊಡೆದಾಕಿದ್ದಾನೆ ಅಂತ. ಅಷ್ಟು ತಲೆ ಇಲ್ವಾ ಈ ಇಡಿಯಟ್ಗೆ? ಕೆಲ್ಸಕ್ಕೆ ಅಂತ ಬಂದವರು ಅವ್ರ ಕೆಲ್ಸ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡಿಕೊಂಡು ಹೋಗ್ತಾ ಇರಬೇಕು. ಅಲ್ಲ, ಅವನಿಗೆ ಗೊತ್ತಾಗಲ್ಲ ಅಂದ್ರೆ ಇವಳಗ್ ಬುದ್ಧಿ ಇಲ್ವಾ? ಇವಳಗ್ ತಲೆ ಇಲ್ವಾ? ಅವನನ್ನ ಎಲ್ಲಂದ್ರಲ್ಲಿ ಓಡಾಡೋದಕ್ಕೆ ಬಿಟ್ಬಿಟ್ಟು ಇವಳು ನೆಮ್ಮದಿಯಾಗಿ ಕೂತಿರ್ತಾಳೆ. ಕ್ಷಮಿಸಿ, ಮಗು ಏನೋ ಗೊತ್ತಾಗದೆ ಮಾಡಿದಾನೆ. ಕೀರ್ತನ, ಮರ್ಯಾದೆ ಕೊಟ್ಟು ಮಾತಾಡು. ಥೂ, ಇವಳಿಗೆಂತ ಮರ್ಯಾದೆ ಬಿಡಮ್ಮ. ಮಗನ್ನ ನೆಟ್ಟಿಗೆ ಅದ್ಭಸ್ತಲ್ಲಿ ಇಟ್ಕೊಳಕ್ ಬರೋದಿಲ್ಲ. ಹೀಗೆ ಕಂಡೋರ್ ಮನೇನ ಪ್ಲೇರಿಯಾ ಮಾಡಿಕೊಂಡು ಓಡಾಡಬಾರ್ದು. ಇವಳು ಹೀಗೇನೆ ಇವಳು ಮಗಂಗೂ ಇದೇ ಬುದ್ಧಿ ಕಲ್ಸ್ಕೊಟ್ಟಿದ್ದಾಳೆ. ಕೀರ್ತನ, ಅವ್ರು ದೊಡ್ಡವರು. ಇವಳು ಯಾವ ಸೀಮೆ ದೊಡ್ಡವಳು? ಈ ಮನೆಗೆ ನರ್ಸ್ ಅಂತ ತಾನೆ ಬಂದಿರೋದು. ಇವಾಗ ನೋಡಿದ್ರೆ ಈ ಮನೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇವಳ್ದೆ ಅನ್ನೋ ತರ ಆಡ್ತಿದ್ದಾಳೆ. ಅದೇ ಗುಣ ಅವಳ ಮಗಂಗೂ ಬಂದಿದೆ. ನೀವುಗಳೂ ಸರಿಯಾಗೇ ಇದ್ದೀರಾ ಬಿಡಿ ಅಮ್ಮ. ಗೆಸ್ಟ್ಗಳನ್ನ ಯಾವುದೋ ಗೆಸ್ಟ್ ರೂಮಲ್ಲೋ ಸ್ಟೋರ್ ರೂಮಲ್ಲೋ ಉಳ್ಕೊಳ್ಳೋದಕ್ಕೆ ಜಾಗ ಕೊಡೋದನ್ನ ಬಿಟ್ಟು ಇಡೀ ಮನೆನೇ ನಿಂದು ಅನ್ನೋ ತರ ಫ್ರೀಡಮ್ ಕೊಟ್ರೆ ಇದೇ ಆಗೋದು. ಯಾರನ್ನ ಎಲ್ಲಿಡಬೇಕೋ ಅಲ್ಲಿಟ್ರೇನೆ ಅವ್ರಿಗೂ ಮರ್ಯಾದೆ, ನಮಗೂ ಒಂದು ಘನತೆ. ಕೀರ್ತನ, ಒಂದು ಲ್ಯಾಪ್ಟಾಪ್ ಒಡೆದೋಯ್ತು ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಅದು ನನ್ನ ಮುಂದೆ ಸತ್ಯ ಹೇಳೋದಕ್ಕೆ ನಾನು ಯಾಕಮ್ಮ ಹೆದರ್ಕೋಬೇಕು? ಇವಳ ಮಗ ಮಾಡಿದ ಸರಿನಾ? ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಅಂದರೆ ಒಂದು ಮೂಲೆಯಲ್ಲಿ ಬಿದ್ದಿರಬೇಕು. ಅದನ್ನು ಬಿಟ್ಬಿಟ್ಟು ಇಡೀ ಮನೆನೇ ನಂದು ಅಂತ ಓಡಾಡ್ಕೊಂಡು ಬಿದ್ದಿರೋದಲ್ಲ. ಏನ್ ಹೇಳಿದೆ ಕೀರ್ತನ ನೀನು? ಹಾ,